Subscribe now and press the bell icon. Never miss an update. ಮಣಿಪಾಲ್ ಕಿಚನ್ ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ದಾಳಿ ಅಂಬಟ್ ಅಂದರೆ ಮಿಕ್ಸ್ಡ್ ವೆಜಿಟೇಬಲ್ದು ಕೊಕೊನಟ್ ರಿವೀಲ್ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಬೇಳೆ ಹಾಕ್ಬಿಟ್ಟು ಇದಕ್ಕೆ ಕೂಡ 1/3 ಕಪ್ಪು ನಾನು ನೆನೆಸಿಟ್ಟಿದ್ದೆ ತೊಗರಿ ಬೇಳೆನ ಅದನ್ನು ಕುಕ್ಕರ್ಗೆ ಹಾಕ್ಕೊಳ್ಳಿ. ಅದಕ್ಕೆ 1/8 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಹಾಕ್ಕೊಳ್ಳಿ. ಮತ್ತು ಕುಕ್ಕಿಂಗ್ ಆಯಿಲ್ ಇದೆಯಲ್ಲ ರಾ ಕುಕ್ಕಿಂಗ್ ಆಯಿಲು 2 ಟೀಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಹಾಗೆಯೇ ನಮ್ಮ ಮನೆಯಲ್ಲಿ ಆಗಿದ್ದಿದ್ದು ಆರ್ಗ್ಯಾನಿಕ್ ರಿಜ್ಗಾರ್ಡು. ರಿಜ್ಗಾರ್ಡ್ ಅಂದರೆ ಹೀರೆಕಾಯಿ, ಅದಕ್ಕೆ ರಿಜಸ್ ಇರೋಲ್ಲ. ಮತ್ತು ಆರ್ಗ್ಯಾನಿಕ್ ಟಿಂಡೂರ ಅಂದರೆ ತೊಂಡೆಕಾಯಿ, ಅದು 1/4 ಕಪ್ ಹಾಕ್ಕೊಳ್ಳಿ. ಹಾಗೆ ಕ್ಯೂಬ್ಡ್ ಪೊಟೇಟೋಸ್ ಆಲೂಗಡ್ಡೆ 1/5 ಕಪ್ ಹಾಕ್ಕೊಳ್ಳಿ. ಹಾಗೆಯೇ ಫ್ರೋಜನ್ ಪೀಸ್ ಹಾಕಿದ್ದೀನಿ 1/3 ಕಪ್ಪು. ಮತ್ತು ಬೀನ್ಸ್ ಹಾಕಿದ್ದೀನಿ 1/4-5 ಕಟ್ ಮಾಡಿಬಿಟ್ಟು. ಒಂದೇ ಒಂದು ನೀರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ. ಮತ್ತು 1 ಟೊಮೆಟೊ ಚಾಪ್ ಮಾಡಿ ಹಾಕಿದ್ದೀನಿ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಸ್ವಲ್ಪ 1/4 ಟೀಸ್ಪೂನ್ ಹಾಕ್ಕೊಂಡ್ರೆ ಸಾಕು. ಮುಚ್ಚಲ ಡ್ರಮ್ ಸ್ಟಿಕ್ ಇದೆಯಲ್ಲ ನುಗ್ಗೆಕಾಯಿ, ಅದನ್ನು 1/3-4 ಪೀಸಸ್ ಅದು ಹಾಕಿದ್ದೀನಿ ಫ್ರೋಜನ್. ಅದು ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಮುಚ್ಚಳ ಮುಚ್ಚಿಬಿಟ್ಟು ಕುಕ್ ಮಾಡ್ಕೊಳ್ಳಿ. ಅದನ್ನು ಬೇಯಿಸ್ಕೊಳ್ಳಿ. ತುಂಬ ಬೇಯೋದು ಬೇಡ, ಸಾಧಾರಣ ಕರೆಕ್ಟಾಗಿ ತಿಂದರೆ ಸಾಕು. ಈಗ ಇದಕ್ಕೆ ಮಸಾಲೆ ತಯಾರು ಮಾಡೋಣ. ಕುಕ್ಕಿಂಗ್ ಆಯಿಲ್ 2 ಟೀಸ್ಪೂನ್ ಪ್ಯಾನ್ಗೆ ಹಾಕ್ಕೊಂಡು ಲೋಕ್ಸ್ಲೇ ಉಪ್ಬಿಟ್ಟು ಅದಕ್ಕೆ 3 ಟೀಸ್ಪೂನ್ ಕೊತ್ತಂಬರಿ ಹಾಕ್ಕೊಳ್ಳೋದು. ಇನ್ನೇನಪ್ಪ ಹುರಿತಾ ಇದೆ ಅನ್ಬೇಕಾದ್ರೆ ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮ್ನ. ಮತ್ತು ಬೆಳ್ಳಮೆಣ್ಸಿನ ಹಾಕಿ 3/4 ಹಾಕಿ ಇದಕ್ಕೆ ಅನುಗುಣವಾಗಿ. ಮತ್ತು ಸ್ವಲ್ಪ ಅರಶಿನ ಪುಡಿ ಹಾಕಿ 1/8 ಟೀಸ್ಪೂನ್ ಎಲ್ಲ ಆದಮೇಲೆ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ 2/3 ಕಪ್ಪು ಕೊಕೊನಟ್ನ ಬ್ಲೆಂಡರ್ಗೆ ಹಾಕಿ, ಹಾಗೆ ಬಿಲಿಂಬಿನು ಹಾಕ್ಕೊಳ್ಳಿ 3. ಟ್ಯಾಮರಿಂಡ್ ಬದಲಾಗೋದು. ಮತ್ತು ನಾವು ಇವಾಗ ಹುರಿದಿಟ್ಟಿದ್ವಲ್ಲ ಅದೆಲ್ಲನೂ ಹಾಕ್ಕೊಂಡ್ಬಿಡಿ ಸೌಟಿಂದ. ಮತ್ತು ಎಷ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಆಯ್ತು, ಈಗ ಚೆನ್ನಾಗಿ ಗ್ರೈಂಡ್ ಆಗಿದೆ ನೋಡಿದ್ರಲ್ಲ. ಈಗ ನೋಡಿ ಒಗ್ಗರಣೆ ತಯಾರು ಮಾಡೋಣ. ಈ ಕುಕ್ಕಿಂಗ್ ಆಯಿಲ್ 2 ಟೀಸ್ಪೂನ್ಸ್ ಚಿಕ್ಕ ಪ್ಯಾನ್ಗೆ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. 1 ಟೀಸ್ಪೂನು ಸಾಸಿವೆ ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಅದು ಚಟಪಟ ಅನ್ಬೇಕಾದ್ರೆ ಅದಕ್ಕೆ ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಈಗ ಫ್ಲೇಮ್ನ ಸ್ವಿಚ್ ಆಫ್ ಮಾಡಿಬಿಟ್ಟು ಹಿಂಗೆ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಮಾಮೂಲು ಹಾಕ್ಕೊಳ್ಳಿ. ಮತ್ತು ಅದನ್ನೇ ಅದರಲ್ಲೇ ಹಾಗೆ ಫ್ರೈ ಮಾಡ್ಕೊಂಡ್ಬಿಡಿ. ಈಗ ಒಗ್ಗರಣೆ ರೆಡಿ ಆಯಿತು. ಅಡುಗೆ ಆಯಿತು. ಈಗ ನೋಡಿ ಕುಕ್ಕರಲ್ಲಿ ನಾವು ಇಟ್ಟಿದ್ವಲ್ಲ ವೆಜಿಟೇಬಲ್ಸ್ ಎಲ್ಲ ಕುಕ್ಕಾಗಿದೆಯಾ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಕುಕ್ಕಾಗ್ಬಿಟ್ಟಿದೆ ನೋಡಿದ್ರಲ್ಲ. ಇವಾಗ ಅದನ್ನೊಂದು ಪ್ಯಾನ್ಗೆ ಹಾಕೋತೀನಿ, ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇವಾಗ ಅದಕ್ಕೆ ನಾವು ರುಬ್ಬಿಟ್ಟಿದ್ವಲ್ಲ ಮಸಾಲೆ ಅದು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೌಲ್ ತೊಳೆದಿದ್ದ ನೀರನ್ನು ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಥಿಕ್ನೆಸ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮೊದಲು ಹಾಕಿದ್ವಲ್ಲ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ. ಎಲ್ಲ ಒಟ್ಟಿಗೆ ಸ್ಟೀರ್ ಮಾಡಿ ಅದನ್ನು ಚೆನ್ನಾಗಿ ಕಲಸಿ, ಅದನ್ನು ಚೆನ್ನಾಗಿ ಅದನ್ನು ಎಲ್ಲ ಮಿಕ್ಸ್ ಆಗೋ ತನಕ, ಕಂಬೈನ್ ಆಗೋ ತನಕ ಕಲಿಸ್ಕೊಳ್ಳಿ. ಈಗ ನೋಡಿ ಕುದಿ ಬಂದುಬಿಡ್ತು, ರೆಡಿ ಆಯ್ತು. ಈಗ ಅದು ಅದನ್ನು ಇವಾಗ ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದಕ್ಕೆ ಒಗ್ಗರಣೆ ತಯಾರು ಮಾಡಿ ಇಟ್ಟಿದ್ವಲ್ಲ ಅದನ್ನು ಹಾಕೋಣ. ಈಗ ನೋಡಿ ನಿಮಗೆ ಯಮ್ಮಿ ದಾಳಿ ಅಂಬಟ್ ಅಂತ ಹೇಳ್ತೀವಿ ನಾವು ಇದಕ್ಕೆ. ಮಿಕ್ಸ್ಡ್ ವೆಜಿಟೇಬಲ್ ಇನ್ ಕೊಕೊನಟ್ ರವಿ ರೆಡಿಯಾಗಿದೆ. ಇದನ್ನು ಹಾಟ್ ಬಿಸಿ ಅನ್ನದ ಜೊತೆ ಸವಿಬೋದು, ಚಪಾತಿ ಕೂಡ ಹಚ್ಕೊಂಡು ತಿನ್ಬೋದು, ಇಡ್ಲಿ ಕೂಡ ಹಚ್ಕೊಂಡು ತಿನ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರುತ್ತೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಲೇಟರ್, ಬಾಯ್.